ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪದೇ ಪದೇ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ದೊಡ್ಡ ಶಾಕಿಂಗ್ ಸುದ್ದಿಗಳು ಕೂಡ ಬರ್ತಾ ಹೋಗ್ತಿದ್ದಾವೆ. ಇದನ್ನು ನಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಏನಾಗಿದೆ ಅಂದರೆ, ವಿದ್ಯಾರ್ಥಿಗಳಿಗೆ ಈಗ ಮತ್ತೆ ಪದೇ ಪದೇ ನಮ್ಮ ಫೀಸನ್ನು ಕೂಡ ಹೈಕ್ ಮಾಡ್ಕೋ ಬರ್ತಾ ಇದ್ದಾರೆ. ವಿದ್ಯುತ್ ನೀರಿನ ದರ ಎಲ್ಲ ಕೂಡ ದರಗಳು ಕೂಡ ಹೆಚ್ಚಾಯಿತು. ಇದರ ಬೆನ್ನಲ್ಲೇ ಪೋಷಕರಿಗೆ ಬಿಗ್ ಶಾಕ್, ವಿದ್ಯಾರ್ಥಿಗಳಿಗೂ ಬಿಗ್ ಶಾಕ್. ಇಂಜಿನಿಯರಿಂಗ್ ಸೀಟ್ಗಳ ಶುಲ್ಕ ಬಂದ್ಬಿಟ್ಟು ಶೇ 10% ಮತ್ತೆ ಪದೇ ಪದೇ ಹೆಚ್ಚಳ ಮಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ ಕೆ ಇ ಅವರು ಫಲಿತಾಂಶ ಕೂಡ ಪ್ರಕಟ ಮಾಡಿದ್ದಾರೆ. ಈ ಬೆನ್ನಲ್ಲೇ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗ್ಯಾಪ್ನೆಂಟ್ಗಳಿಗೆ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸರ್ಕಾರಿ ಕೂಡದಲ್ಲಿ ದಾಖಲಾಗುವ ವಿದ್ಯಾರ್ಥಿಗಳು, ಅದೇ ರೀತಿ ಕಮೆಂಟ್ಗೆ ಕೊಡದಡಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಶೇ 10% ಫೀಸ್ ಹೆಚ್ಚಳ ಕೂಡ ಮಾಡಿದೆ. ನೀವು ಪ್ರೈವೇಟ್ ಕಾಲೇಜಿಗೆ ಹೋದರೂ ಕೂಡ ಕಮೆಂಟ್ ಕೆ ಮುಖಾಂತರ ಹೋದರೂ ಕೂಡ ನಮಗೆ ಶೇ 10% ಫೀಸ್ನ ಹೈಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸರ್ಕಾರಿ ಕಾಲೇಜುಗಳಲ್ಲಿ ಹೈಕ್ ಮಾಡೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಆದರೆ ಏನು ಹೇಳಿದ್ದಾರೆ ಅಂದರೆ, ಈ ಕುರಿತಂತೆ ಮಾಹಿತಿ ನೀಡಿರುವ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು, ಇಂಜಿನಿಯರಿಂಗ್ ಸೀಟ್ಗಳು ಸರ್ಕಾರಿ ಕೊಟ್ಟದಡಿ ಖಾಸಗಿ ಕಾಲೇಜುಗಳು ಸೀಟ್ಗಳು ಶುಲ್ಕ ಶೇ 10% ಹೆಚ್ಚಳ ಮಾಡಲಾಗಿದೆ. ಇದು ನಮ್ಮ ನಿರ್ಧಾರ ಅಲ್ಲ, ಈ ಹಿಂದೆ BJP ಸರ್ಕಾರದವರು ನಿರ್ಧಾರ ಕೈಗೊಂಡಿದ್ದರು ಅಂತ ಹೇಳ್ತಾರೆ. ಆದರೆ ಇವರು ಸ್ಟಾಪ್ ಮಾಡ್ಬೋದಿತ್ತು, ಇವರ ಕೈಯಲ್ಲಿ ಅಧಿಕಾರ ಇತ್ತು, ಅವನ್ನೆಲ್ಲ ಮಾಡ್ಬೋದಿತ್ತು. ಪದೇ ಪದೇ ಈ ರೀತಿ ಕಂಟಿನ್ಯೂಸ್ ಆಗಿ ವರ್ಷ ವರ್ಷ ಫೀಸ್ ಹೈಕ್ ಮಾಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ದುಬಾರಿ ಆಗ್ತಾ ಹೋಗುತ್ತೆ. ಇನ್ನು ಕೂಡ ಬಡವರ ಮಕ್ಕಳು ಸಾಕಷ್ಟು ಜನ ಸಾಕಷ್ಟು ಕಷ್ಟಪಟ್ಟು ಅಡ್ಮಿಷನ್ ಆಗ್ತಾರೆ, ಸಾಲಗೆಲ್ಲ ಮಾಡಿ, ಅಂಥ ವಿದ್ಯಾರ್ಥಿಗಳಿಗೆ ಭಾರಿ ಹೊಡೆತ ಬೀಳುತ್ತದೆ. ಇಂದಿನ ಸರ್ಕಾರದ ಶುಲ್ಕ ಹೆಚ್ಚಳ ನಿರ್ಧಾರವನ್ನು ಹಿಂಪಡೆಯುತ್ತೀರಾ ಎಂಬುದಾಗಿ ಸುದ್ದಿಗಾರರು ಪ್ರಶ್ನಿಸಿದಾಗ, ನಿಯಮಾನುಸಾರ ಕ್ರಮಗಳನ್ನು ಹಿಂದಿನ ಸರ್ಕಾರ ಕೈಗೊಂಡಿದೆ, ಇದನ್ನು ಪರಿಷ್ಕರಿಸಿ ಮತ್ತೆ ಕಡಿಮೆ ಮಾಡುವ ಹಿಂಪಡೆಯುವ ಪ್ರಶ್ನೆ ಇಲ್ಲ. ಶೀಘ್ರವೇ ಶೇ 10% ಶುಲ್ಕ ಹೆಚ್ಚಳ ಅನುಸಾರ ಪರಿಷ್ಕೃತ ಶುಲ್ಕದ ಮಾಹಿತಿ ಪ್ರಕಟಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ನಿಮಗೆ ಶೀಘ್ರಲೇ 10% ಹೈಕ್ ಮಾಡಿರುವ ಫೀಸ್ದು ಕಂಪ್ಲೀಟ್ ಸ್ಟ್ರಕ್ಚರ್ ಕೂಡ ಬರ್ತದೆ ಅಂತ ಹೇಳಿ ಮತ್ತೆ ನಿಮಗೆ ನೋಟಿಫೈನ ಮಾಡಿದ್ದಾರೆ. ಇದು ಇವತ್ತಿನ